ಸರ್ಕಾರಿ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. ಎಸ್ಐಸಿ ಕರ್ನಾಟಕದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ತಾ ಇದ್ದು, ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ. ಇದರಲ್ಲಿ 159 ಪೋಸ್ಟ್ಗಳು ಖಾಲಿ ಇವೆ. ಅದರ ಖಾಲಿ ಇರತಕ್ಕಂಥ ಪೋಸ್ಟ್ಗಳು ಸ್ಟೆನೋಗ್ರಾಫರ್ ಮತ್ತು UDC ಅಂತ ಹೇಳ್ಬಿಟ್ಟು ಕರ್ನಾಟಕದಿಂದ ಇದನ್ನು ನೇರ ನೇಮಕಾತಿ ಮಾಡ್ತಾ ಇದ್ದು, ಇವುಗಳಿಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ. ಇಲ್ಲಿ ನೋಡಿ, ಹುದ್ದೆಯ ವಿವರ ಸ್ಟೆನೋಗ್ರಾಫರ್ ಅಂತ 16 ಪೋಸ್ಟ್ಗಳನ್ನು ಭರ್ತಿ ಮಾಡ್ತಾ ಇದ್ದು, ಇನ್ನು ಅರ್ಹತೆ ಅಂದರೆ ವಿದ್ಯಾರ್ಹತೆ ಬಂದುಬಿಟ್ಟು ಸೆಕೆಂಡ್ PUC ನೀವು ಪಾಸಾಗಿರಬೇಕು, ಜೊತೆಗೆ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಸ್ಟೆನೋಗ್ರಫಿಯನ್ನು ಹೊಂದಿರಬೇಕು, ಸ್ಟೆನೋಗ್ರಫಿ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಮತ್ತು ಈ ಸ್ಟೆನೋಗ್ರಫಿಯನ್ನು ಕಲಿಯುವುದರ ಜೊತೆಗೆ ನೀವು ನಿಮ್ಮ ವೇಗ 1 ನಿಮಿಷಕ್ಕೆ 80 ಪದಗಳ ವೇಗದಲ್ಲಿ ನೀವು ಟೈಪಿಂಗ್ ಮಾಡೋದನ್ನು ಕಲ್ತಿರಬೇಕು. ಹಾಗೆ ಆಫೀಸ್ ಸೂಟ್ಸ್ ಅಥವಾ ಡೇಟಾಬೇಸ್ ಬಳಕೆ ಸೇರಿದಂತೆ ಕಂಪ್ಯೂಟರ್ ಜ್ಞಾನವನ್ನು ನೀವು ಹೊಂದಿರಬೇಕಾಗಿರುತ್ತದೆ. ಇನ್ನು UDCಗೆ 143 ಪೋಸ್ಟ್ಗಳು ಖಾಲಿ ಇದ್ದು, ಇವುಗಳನ್ನು ನೀವು ಅಪ್ಲಿಕೇಶನ್ ಹಾಕೋದಾದರೆ ನಿಮ್ಮ ಹತ್ರ ಪದವಿ ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರತಕ್ಕಂಥ ಕ್ವಾಲಿಫಿಕೇಷನನ್ನು ಹೊಂದಿರಬೇಕಾಗಿರುತ್ತದೆ. ಜೊತೆಗೆ ಕಂಪ್ಯೂಟರ್ಸ್ ಅಂದರೆ ಆಫೀಸ್ ಸೂಟ್ಸ್, ಡೇಟಾಬೇಸ್ ಬಳಕೆ ಹಾಗೆ ಕಂಪ್ಯೂಟರ್ ಜ್ಞಾನವನ್ನು ನೀವು ಹೊಂದಿರಬೇಕಾಗುತ್ತೆ. ವಯೋಮಿತಿ ಬಂದುಬಿಟ್ಟು 18 ರಿಂದ 27 ವರ್ಷ ಅಂತ ಹೇಳಿದ್ದಾರೆ. ಅದಾದಮೇಲೆ ನಿಮಗೆ ರಿಲ್ಯಾಕ್ಸೇಷನ್ನು ಇಲ್ಲಿ ಗೌರ್ಮೆಂಟ್ ನೀಡಿದೆ. ರಿಲ್ಯಾಕ್ಸೇಷನ್ ಏಜ್ ಬಂದುಬಿಟ್ಟು SC ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅವರಿಗೆ 3 ವರ್ಷಗಳು. ಇನ್ನು ಅರ್ಜಿ ಶುಲ್ಕ ಬಂದುಬಿಟ್ಟು SC ST ಹಾಗೆ PWD ಡಿಪಾರ್ಟ್ಮೆಂಟಲ್ ಅಭ್ಯರ್ಥಿಗಳು, ಸ್ತ್ರೀ ಅಭ್ಯರ್ಥಿಗಳು ಅಂದರೆ ಮಹಿಳೆಯರು, ಮಾಜಿ ಸರ್ಕಾರಿ ನೌಕರಿಗೆ 250 ರೂಪಾಯಿ, ಮತ್ತು ಇನ್ನು ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ಇಲ್ಲಿ ಅರ್ಜಿ ಶುಲ್ಕವನ್ನು ಅಂದರೆ ಒಂದು ಫೀ, ಅಪ್ಲಿಕೇಶನ್ ಫೀಯನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ಜಾಬ್ ಸ್ಥಳ ವರ್ಕಿಂಗ್ ಪ್ಲೇಸು ESIC ಕರ್ನಾಟಕ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಹಾಗೆ ಆಯ್ಕೆ ಪ್ರಕ್ರಿಯೆ, ನಿಮಗೆ ಪರೀಕ್ಷೆ ಇರುತ್ತೆ, ಪರೀಕ್ಷೆ ಆದ ಮೇಲೆ ಒಂದು ಸಂದರ್ಶನ ಅಂದರೆ ಇಂಟರ್ವ್ಯೂ ಕಂಡಕ್ಟ್ ಮಾಡಿಬಿಟ್ಟು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳು ಬಂದುಬಿಟ್ಟು ಅರ್ಜಿ ಸಲ್ಲಿಸಲು ಪ್ರಾರಂಭವಾದಂಥದ್ದು 16/3/2019, ಇನ್ನು ಕೊನೆಯ ದಿನಾಂಕ ಬಂದುಬಿಟ್ಟು 15/4/2019. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನನ್ನು ನಾವು YouTube ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇವೆ, ಅದನ್ನು ನೋಡ್ಕೊಂಬಿಟ್ಟು ನೀವು ಎಲಿಜಿಬಲ್ ಆಗಿದ್ದರೆ ಅಪ್ಲಿಕೇಶನ್ ಹಾಕಿಬಿಟ್ಟು ಇದೊಂದು ಒಳ್ಳೆಯ ಅವಕಾಶ ಇದೆ, ಉಪಯೋಗಪಡಿಸ್ಕೊಳ್ಳಿ. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.